ನಾವೆಲ್ಲ ಚಿಕ್ಕದಿರುವಾಗ ನಮ್ಮ ಅಜ್ಜಿ ಅಂದಿರು ದಿವಾಸಲು ಬೆಳಿಗ್ಗೆ ಒಂದೊಂದು ಒಂದೇ ಲಗದ ಸೊಪ್ಪನ್ನು ತಿನ್ನಲಿಕ್ಕೆ ಹೇಳ್ತಾ ಇದ್ರು. ಅದು ದಿವಾಸಲು ಒಂದೊಂದು ತಿಂದರೆ ಒಳ್ಳೆಯದೇ, ನಮ್ಮ ಬುದ್ಧಿಶಕ್ತಿ ಹೆಚ್ಚಿಸಲಿಕ್ಕೆ ಅಂತ ಹೇಳಿ ತಿನ್ನುವಂಥದ್ದು. ಅದೇ ರೀತಿಯಲ್ಲಿ ಎಲ್ಲ ಸಮಯದಲ್ಲಿ ಎಲ್ಲ ಕಡೆ ಕೂಡ ನಮಗೆ ಈ ಒಂದೇ ಲಗದ ಸೊಪ್ಪು ಸಿಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಈ ಒಂದೇ ಲಗದ ಸೊಪ್ಪನ್ನು ಯಾವ ರೀತಿಯಾಗಿ ನಾವು ರೂಢಿ ಮಾಡಿಟ್ಟುಕೊಳ್ಬೋದು ಅಂತ ಹೇಳುವಂಥ ಕ್ರಮವನ್ನು ಇವತ್ತು ನಾನು ತೋರಿಸ್ತಾ ಇದ್ದೇನೆ. ಚೆನ್ನಾಗಿ ನೀರು ಬೀಳುವಂತಹ ಜಾಗದಲ್ಲಿ ಈ ಒಂದೇ ಲಗದ ಸೊಪ್ಪು ಹೇರಳವಾಗಿ ಬೆಳೀತದೆ ಆಯಿತಾ. ಅದೇ ರೀತಿಯಲ್ಲಿ ಚೆನ್ನಾಗಿರುವಂತಹ ಸೊಪ್ಪುಗಳನ್ನು ನಾವು ಕೊಯ್ದುಕೊಳ್ತಾ ಇದ್ದೇವೆ. ಸೊಪ್ಪು ಧಾರಾಳವಾಗಿ ಸಿಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕೊಯ್ದುಕೊಳ್ಳುವಂಥದ್ದು, ಎಷ್ಟು ಸಿಗ್ತದೆ ಅಷ್ಟನ್ನು ಕೊಯ್ದುಕೊಳ್ತಾ ಇದ್ದೇವೆ. ಈ ಕೊಯ್ದಂತಹ ಸೊಪ್ಪುಗಳನ್ನು ಚೆನ್ನಾಗಿ ತೊಳೆದುಕೊಂಡು ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಒಣಗಿಸುವಂತಹ ಕ್ರಮ ಉಂಟು. ಬಲೆ, ಮಣ್ಣು, ಬೇರೆ ಕಸ ಇತ್ಯಾದಿ ಇದ್ರೆಲ್ಲ ತೆಗಿಬೇಕು. ತುಂಬ ಹುಡಿ ಆಗಬೇಕು ಅಂತ ಹೇಳಿದರೆ ಸುಮಾರು ಸೊಪ್ಪು ಬೇಕು. ಇಲ್ಲಿ ಆಲ್ಮೋಸ್ಟ್ ಕೊಯ್ದೆ ಮತ್ತು ನಮಗೆ ತುಂಬ ಸೊಪ್ಪು ಇದ್ದರೂ ಒಣಗಿ ಆಗುವಾಗ ಅಥವಾ ಹುಡಿ ಮಾಡಿ ಆಗುವಾಗ ಇಷ್ಟೇ ಆಗುವುದು. ಅದು ಸೊಪ್ಪನ್ನೆಲ್ಲ ಈ ರೀತಿಯಾಗಿ ಒಂದು ಬಟ್ಟೆಯಲ್ಲಿ ಹಾಕಿ ಒಣಗಲಿಕ್ಕೆ ಬಿಡುವುದು. ಇನ್ನು ಚೆನ್ನಾಗಿ ಒಣಗಲಿ. ಇದನ್ನೆಲ್ಲ ಒಂದು ಸ್ವಲ್ಪ ಎತ್ತರದಲ್ಲಿ ಇಟ್ಟದ್ದು ಒಂದು ಸ್ಟೂಲಲ್ಲಿ. ಮೇಲಿನಿಂದ ಈ ರೀತಿಯಾಗಿರುವಂಥ ಒಂದು ಬಟ್ಟೆಯನ್ನು ಮುಚ್ಚಿ ನೆರಳಿನಲ್ಲಿಟ್ಟು ಒಣಗಿಸಿದರೆ ಒಳ್ಳೆಯದು. ನಾನಿಲ್ಲಿ ಮರದಡಿಯಲ್ಲಿ ನೆರಳಿನಲ್ಲಿಟ್ಟು ಒಣಗಿಸ್ತೇನೆ. ಅದರಲ್ಲಿ ಮೂರು ಕಾರಣಗಳುಂಟು ಎಂತಲ್ಲ ಅಂತ ಹೇಳಿದರೆ, ಒಂದು ಸೂರ್ಯನ ಬಿಸಿಲು ನೇರವಾಗಿ ಬೀಳದ ರೀತಿಯಲ್ಲಿ, ಮತ್ತೊಂದು ಮೇಯ್ನ್ ಆಗಿರುವಂಥದ್ದು ಸೊಪ್ಪು ಒಂದೇ ದಿವಸದಲ್ಲಿ ಒಣಗಿ ಹೋಗ್ತದೆ, ಒಣಗಿದ ಕೂಡಲೇ ಅದು ಗಾಳಿ ಬಂದಾಗ ಹಾರಿ ಹೋಗ್ತದೆ, ಅದಕ್ಕೋಸ್ಕರ ಹಾರದ ರೀತಿಯಲ್ಲಿ ಮುಚ್ಚುವಂಥದ್ದು. ಮತ್ತೊಂದು ಎಂತ ಅಂತ ಹೇಳಿದರೆ, ಇದಕ್ಕೆ ಬಂದು ಕೂತುಕೊಳ್ಳುವಂತಹ ಧೂಳುಗಳಿಂದ ಪ್ರೊಟೆಕ್ಷನ್ಗೆ ಬೇಕಾಗಿ ಈ ಬಟ್ಟೆಯನ್ನು ಮುಚ್ಚುವಂಥದ್ದು. ತಿಮರೆಯ ಸೊಪ್ಪು ಒಣಗಿ ಆಗುವಾಗ ಯಾವ ರೀತಿಯಾಗಿದೆ ನೋಡಿ, ಒಳ್ಳೆ ಕರುಕುರು ಅಂತೇಳಿ ಆಗಿದೆ. ಕೈಯಲ್ಲಿ ಹುಡಿ ಮಾಡುವ ರೀತಿಯಲ್ಲಿ ಉಂಟು, ಆದರೆ ಇದನ್ನು ನೈಸಾಗಿ ಹುಡಿ ಮಾಡಿಕೊಳ್ಬೇಕು. ನಾನು ಮಿಕ್ಸಿ ಜಾರಿನಲ್ಲಿ ಹಾಕಿಕೊಂಡು ಹುಡಿ ಮಾಡ್ತೇನೆ ಇದನ್ನು. ಪೇಟೆಯಲ್ಲಿ ಇರುವವರಿಗಾದರೆ ತಿಮರೆ ಸೊಪ್ಪು ಯಾವಾಗಲೂ ಸಿಗುವುದಿಲ್ಲ ಅಂತೇಳಿ, ಆದರೆ ಈ ರೀತಿಯಾಗಿ ಮಾಡಿಟ್ಟುಕೊಂಡ್ರೆ ಒಳ್ಳೆಯದು. ಹಳ್ಳಿಯಲ್ಲಿ ಆದರೆ ತೊಂದರೆ ಇಲ್ಲ, ನಮಗೆಲ್ಲ ತಿಮರೆಯ ಸೊಪ್ಪು ಯಾವಾಗಲೂ ಸಿಗ್ತದಲ್ಲ. ಇದೀಗ ಹುಡಿ ರೆಡಿ ಆಯಿತು ನೋಡಿ. ನಾವು ಇದನ್ನು ಒಂದು ಕರಡಿಗೆಯಲ್ಲಿ ಒಂದು ಕುಪ್ಪಿಯಲ್ಲಿ ಇಟ್ಟುಕೊಂಡ್ರೆ ನಮಗೆ ಬೇಕಾಗುವಾಗ ಈ ಒಂದೇ ಲಗದ ಸೊಪ್ಪು ಸಿಗುವ ರೀತಿಯಲ್ಲಿ ಆಗ್ತದೆ. ಹುಡಿ ಮಾಡಿದಂತಹ ಒಂದೇ ಲಗ ಸೊಪ್ಪನ್ನು ಯಾವ ರೀತಿಯಾಗಿ ಸೇವಿಸೋದು ಅಂತ ಹೇಳಿದರೆ, ಚಿಟಿಕೆ ಹುಡಿ ಸಾಕಾಗ್ತದೆ. ಅಂದರೆ ಇದು ತುಂಬ ಸೊಪ್ಪುಗಳನ್ನು ಒಳಗೊಂಡಿರುವಂಥದ್ದು ಹುಡಿ ಅಂತ ಹೇಳಿದರೆ. ಶುದ್ಧವಾದಂತಹ ಜೇನನ್ನು ಸೇರಿಸಿಕೊಂಡು ಚೆನ್ನಾಗಿ ಬೆರೆಸಿಕೊಂಡು ಬೆಳಿಗ್ಗಿನ ಹೊತ್ತಿನಲ್ಲಿ ಮಕ್ಕಳಿಗೆ ಕೊಡುವಂಥದ್ದು ತುಂಬ ಒಳ್ಳೆಯದು. ನೋಡಿ ಹೇಗೆ ತಿಂತಾನೆ ಅಂತೇಳಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಕಾರ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಅಂದರೆ ಈ ರೀತಿಯಾಗಿ ನಿಮಗೆ ಆಗುವುದಾದರೆ ಹಳ್ಳಿಗೆ ಬಂದಂಥ ಸಮಯದಲ್ಲಿ ಈ ರೀತಿಯಾಗಿ ಮಾಡಿ, ಒಂದು ದಿವಸ ಸಾಕು ಈ ಸೊಪ್ಪು ಒಣಗಲಿಕ್ಕೆ. ಅದಕ್ಕೆ ಡೈರೆಕ್ಟಾಗಿ ಬಿಸಿಲು ಬೀಳಲಿಕ್ಕಿಲ್ಲ, ಮೇಲೆಯಿಂದ ಒಂದು ಬಟ್ಟೆ ಏನಾದರೂ ಮುಚ್ಚಿಟ್ಟು ಒಣಗಿಸಿಕೊಂಡು ನಮಗೆ ಬೇಕಾಗುವಾಗ ಈ ರೀತಿಯಾಗಿ ಹುಡಿ ಮಾಡಿಟ್ಟುಕೊಂಡು ಉಪಯೋಗ ಮಾಡಿಕೊಳ್ಬೋದು ಪೇಟೆಯಲ್ಲಿರೋರಿಗೆಲ್ಲ. ಹಾಗಾದರೆ ಇವತ್ತಿನ ಮಾಹಿತಿ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಖುಷಿಯಾದರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಎಲ್ಲರಿಗೂ ತಲುಪುವ ರೀತಿಯಲ್ಲಿ ಮಾಡಿ. ಹಾಗಾದರೆ ಮುಂದಿನ ನಡೆಯಲ್ಲಿ ಸಿಗುವ. ನಮಸ್ಕಾರ.